ಸರ್, ನಾಲ್ಕು ರೋಡ್ ಅವೆ, ಯಾವ ರೋಡ್ ಹೋಗ್ಬೇಕು ಅಂತ ಹೇಳ್ತೀರಾ? ಮನೆ ಬಿಡುವಾಗ ರಾವ್ಗಲ್ಲ, ಅವಾಗಲೇ ಅನ್ಕಂಡು ಹಿಂಗಾಗತ್ತೆ ಅಂತ. ಈಸ್ಟಲ್ಲಿ ಮನೆ ಬಿಟ್ವಿ, ಡೌನಲ್ಲಿ ವೆಸ್ಟು. ಲವ್ ಸ್ಟ್ರೈಟ್ ಹೋಗ್ರಿ, ಸ್ಟ್ರೈಟ್ ಸ್ಟ್ರೈಟ್. ಬಾಸ್ ಬಾಸ್, ನಾನು ಇದಕ್ಕೂ ಮುಂಚೆ ಗೂಗಲ್ಗೆ ಬಂದಿದ್ದೀನಿ, ಈ ಜಂಕ್ಷನ್ ಇರ್ಲೇ ಇಲ್ಲಪ್ಪ. ನಿನಗೆ ಕರಡಿ ತರ ಯಾರಾದ್ರೂ ಮಕ್ಕ ಪರಿಚಯವ್ರ? ಈಗ ಈಗ ಏನ ಸ್ಟ್ರೈಟ್ ಹೋಗ್ಬೇಕು ಅನ್ಸುತ್ತೆ. ಇಲ್ಲ ಕಣ, ಇರ ಅಪ್ಪ ಅಲ್ಲಿ ನೋಡ್ಕೊಂಡು ಬಿಡ್ರ, ಕಾಸು ಕೊಡೋನು ನಾನು, ನಾನು ಡಿಸೈಡ್ ಮಾಡ್ತೀನಿ. ಒಂದು ಕೆಲಸ ಮಾಡೋ, ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಸ್ಟ್ರೈಟ್ ಹೋದಂಗೆ ಹೋಗಿ ರೈಟ್ ತಗೊಂಬಿಡ. ಹೋಗಿ ಸರ್, ಬಾಟ್ಲಿದೆ ತೆಗಿಯೋ ಎಲ್ಲೋ ಗೊತ್ತಾ ಬೇಕು ಸರ್. ನನ್ನ ಗಾಡಿಲಿ ಹೌದು? ಆಗಲ್ಲ ಸರ್, ನಾನು ನನ್ನ ಗಾಡಿಲಿ ಎಣ್ಣೆ ಹೊಡಿಕ್ ಬಿಡಲ್ಲ ಸರ್. ಇದು ನಮ್ಗೆ ಅನ್ನ ಕೊಡೋ ರಥ ಸರ್. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಗಾಡಿ ಒಳಗಡೆ ಎಣ್ಣೆ ಹೊಡಿಬೇಡಿ. ಕುಡಿಬೇಕು ಅಂದ್ರೆ ಕೆಳಿ ಕೀಳಿರಿ, ಕುಡ್ದು ತಿಂದು ಸತ್ತೋಗ್ರಿ. ಕಾಸು ಕೊಡೋನು ನಾನು, ನನ್ನೇ ಸತ್ತೋಗ್ಬಿಟ್ ಬಾ ಅಂತ್ಯಾಡ್ಬಿಟ್ಟು. ಈ ಅಪ್ಪ ಕುಡಿಬೇಕು ಅಂದ್ರೆ ಕೆಳಗಿಡಿದ್ರೆ ಎರಡು ಅವರ್ ಮಾಡ್ತಾನೆ, ಏನ ಮಾಡೋದು? ಅಲ್ಲಿ ಬೇಗ ಹೋಗ್ಬೇಕು ನಡಿ. ಹೇಳಿ ಸರ್, ಸರ್ ಸರ್, ನೀವ್ ಒಂಚೂರು ಹೇಳಿ ಸರ್, ಒಳ್ಳೆಯವ್ರ ತರ. ಬಾಬಣ್ಣ ಯೋಚನೆ ಮಾಡು, ನಾವು ಬೆಳಗ್ಗೆ ಮನೆ ಬಿಟ್ಟವರು, ಆ ಕುಮಾರ್ ಮನೆಗೆ ಹೋಗ್ಬೇಕು ಮೊದಲು, ರಸ್ತೆ ಬೇರೆ ಗೊತ್ತಾಗ್ತಾ ಇಲ್ಲ. ನೆಮ್ಮದಿಯಾಗಿ ನಾನು ಕುಡಿಯಕ್ ಬಿಟ್ಟಿಲ್ಲ, ಆರು ಗಂಟೆ ಮೇಲೆ ನನ್ನ ಕೈ ಕಾಲು ನಡುಗುತ್ತೆ. ಬರ್ತೀಯಾ? ಎಲ್ಲೋಗ್ತೀಯ ಪೇಮೆಂಟ್ಗೆ? ಬಾ ಬಾ ಬಾ, ಐದ ನಿಂಗೆ. ಥ್ಯಾಂಕ್ ಯು ಸರ್. ನಿಲ್ಸೋವರೆಗೂ ಕುಡಿಯಲ್ಲ ಅವನು, ತಲೆ ತಿಂತಾನಲ್ಲ. 70 ರೂಪಾಯಿ 92 ಪೈಸೆ ಡೀಸೆಲ್ ಹಾಕಿಸ್ತೀನಿ, ಹೋಗು. ವಾವ್, ಜಾಗ ಬಂತು ಕುಡಿಯಕ್ಕೆ, ಜಾಗ ಬಂತು ಕುಡಿ. ಹಲೋ ಹಲೋ ಹಲೋ, ಆ ಹುಡುಗಿ ಹೇಳ್ತಾ ಇದೆ, ಏನಂತ ಕೇಳು. ಅಳ್ತಾವಳ, ಡ್ರೈವರ್ ಏನನ್ನು ಮಾಡ್ಬಿಟ್ನ. ಓ, ಯಾಕ ಮಾಡ್ತಾ ಇದೀಯಾ ಸರ್? 7 ಗಂಟೆ ಆಯ್ತಲ್ಲ ಸರ್. 7 ಗಂಟೆ ಆದ್ಮೇಲೆ ಇವಳಿಗೂ ಕೈ ಕಾಲು ನಡುಗುತ್ತಲ್ಲೋ, ನನಗೆ ಕುಡಿಯಕ್ಕೆ ಒಬ್ಳು ಪಾರ್ಟ್ನರ್ ಸಿಕ್ಬಿಟ್ಟು ಸರ್. ಇದು ಆ ಮ್ಯಾಟ್ರ್ ಅಲ್ಲ ಸರ್. ಇನ್ಯಾ ಮ್ಯಾಟ್ರ್? ಮನೇಲಿ 7 ಗಂಟೆ ಆದ್ಮೇಲೆ ಎಲ್ಲರೂ ಮಾಂಗಲ್ಯ ಸೀರಿಯಲ್ ನೋಡ್ತಾ ಇದ್ರು, ಬಟ್ ಇವತ್ತು ನನ್ನ ಹುಡ್ಕೋದ್ರಲ್ಲೇ ಇರ್ತಾರೆ. ಅಲ್ಲಮ್ಮ, ಬ್ಯಾಗ್ ಎತ್ಕೊಂಡು ಸಾಯಂಕಾಲ ಮನೆ ಬಿಟ್ಟಲ್ಲ, ಆಗ ಅವ್ರು ಯಾರು ಜ್ಞಾಪಕ ಬರ್ಲಿಲ್ವಾ ಅಂತ. ಅದೇ ಬ್ಯಾಗ್ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರುವಾಗ ನಿಮ್ಮ ಅಪ್ಪ ಅಮ್ಮ ಜ್ಞಾಪನ ಬರ್ಲಿಲ್ಲ? ಅದೇ ಬ್ಯಾಗ್ ಇಟ್ಕೊಂಡು ಡ್ಯಾಮ್ ಮೇಲೆ ನಿಂತಿದ್ದಲ್ಲ, ಆಗ್ಲೂ ಅವ್ರ ಜ್ಞಾಪಕ ಬರ್ಲಿಲ್ವಾ? ಇವ್ರ ಮನೆಗೆ 7 ಗಂಟೆಗೆ ಟಿವಿ ಆನ್ ಮಾಡಿದ್ರಂತೆ, ಸೀರಿಯಲ್ ಬದ್ದಂತೆ, ಇವ್ರ ಫ್ಯಾಮಿಲಿ ಗ್ಯಾಪ್ನ ಬಂದ್ರು ಅಂತೆ. ಸರ್ ಪಾಪ ಸರ್, ಪ್ಯೂರ್ ಆಗಿರೋ ಲವ್ ಸರ್. ಮೆಟ್ ಕಿತ್ತೋಗುತ್ತಾ ಅಕ್ಕ? ಏನಾಯ್ತು? ನಿಮ್ಮ ಅಕ್ಕ ಬಿದ್ದು ಬಿಟ್ರು ಪ್ರೀತಿಲಿ. ಅಕ್ಕ ಬಿದ್ಬಿಟ್ರ? ಏಟಾಯ್ತಾ? ಅದೇ ಒಳಗೆ ಅಮ್ಮ ಬರ್ತಾರಲ್ವಾ, ಅವಾಗ ಆಯಿಂಟ್ಮೆಂಟ್ ಕೊಡಿಸ್ತೀನಿ. ಅಲೋಪ ನನ್ನ ಮಗನ ಹೆಂಗಮ್ಮ ಲವ್ ಮಾಡಿದೆ ನೀನು? ಸರ್ ಅದು ಚೆನ್ನಾಗಿದೆ ಅಲ್ವಾ? ಅಲ್ಲ, ಮದ್ವೆನೇ ಆಗಿಲ್ಲ, ಆಗ್ಲೇ ಮನೆ ನೋಡ್ತಿದೀಯಲ್ಲ. ಅದು ಅದು ಇದು ಅಲ್ಲ, ಇದೊಳ್ಳೆ ಮೊಬೈಲ್ ತಗೊಳ್ಳೋ ಮುಂಚೆ ಚಾರ್ಜರ್ ತಗೊಂಡಂಗೆ. ಇದೆ ಬೆಡ್ರೂಮ್. ಸರಿ, ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾರೆ, ಮೆಟ್ಲು ಹತ್ತಾರೆ. ಹೌದು. ಇಲ್ಲೇನ್ ಮಾಡ್ತಾರೆ? ಮಲ್ಕೊಳ್ತಾರೆ. ಅಷ್ಟೇನಾ? ಹಾ ಅಷ್ಟೇನಾ? ಬಾಲು ಬೇಡ, ಹೇಳ್ತಿದ್ದೀನಿ ನೋಡು, ಬೇಡ. ನಾನು ಅಂಕಲ್ನ ಕರ್ದ್ಬಿಡ್ತೀನಿ, ಆಮೇಲೆ ಬೇಡ ನೋಡು, ಬೇಡ. ಪಬ್ಲಿಕ್ ಪಬ್ಲಿಕ್ ಅಂತಿದ್ದಲ್ಲ, ಇದು ಪ್ರೈವೇಟ್ ಪ್ಲೇಸ್. ಹೆಂಗೆ ಅದಕ್ಕೆ? ಅಂದಾಜು ಎಷ್ಟು ಲೇಟ್ ಬೋರ್ಡ್ ನೋಡಿದಿರಾ? ಮುಚ್ಕೊಂಡು ಗಾಡಿ ಓಡಿಸಯ್ಯ, ಈಗಲೇ ಲೇಟ್ ಆಯ್ತು. ಟೂ ಲೇಟ್ ಬೋರ್ಡ್ ಎಷ್ಟು ನೋಡಿದಿರಾ ಅಂತ. ಆ ಹುಡುಗಿ ಕತೆ ಕೇಳ್ಕೊಂಡು ಸರಿಯಾದ ರೂಟಲ್ಲಿ ಬಂದಿದೆ ತಾನೆ, ನನ್ಗೆ ಯಾಕೋ ಇಲ್ಲಿ ನೋಡ್ತಾ ಇದ್ರೆ ಡೌಟ್ ಆಗ್ತಾ ಇದೆ. ಸರ್ ನೀವ್ ಹೇಳಿದ ರೂಟಲ್ಲೇ ಹೋಯ್ತಾ ಇದೀನಿ ಅಲ್ವಾ ಸರ್? ಏ, ನಾನ್ ಕುಡ್ದಾಗ ಮಾತ್ರ ಕರೆಕ್ಟ್ ಆಗಿ ಅಡ್ರೆಸ್ ಹೇಳುದು, ಕುಡ್ದಿಲ್ಲ ಓಳ್ಬಿಟ್ಟೆ. ಇಷ್ಟ ಇದ್ರೆ ಹೋಗು, ಇಲ್ಲಾಂದ್ರೆ ವಾಪಸ್ ತಿರ್ಗಿಸೋ. ಏನ್ ಸರ್ ಇದು ಯೂಟರ್ನ್ ನಿಮ್ದು? ಹೆಂಗಾದ್ರೂ ಹೋಗ, ನನ್ಗೇನಾಗ್ಬೇಕಾಗಿದೆ? ಯಾರಪ್ಪ ಅದು? ಇಷ್ಟು ರಸ್ತೆ ಕೇಳ್ರಿ, ಗೂಗಲ್ಗೆ ಹೋಗೋದು ಯಾವ ಕಡೆಗೆ? ಎಂತ ಗೂಗಲ್? ಗೂಗಲ್ಲು ಅದು ಹೋಗಿ 70 ಕಿಲೋಮೀಟರ್ ಆಯ್ತಲ್ಲ.
ಇಲ್ಲೇ ನಮ್ಮ ಮನೆ ಇದೆ, ಬಂದು ಊಟ ಮಾಡಿ ಮಲಗಿ ಬೆಳಗ್ಗೆದ್ದು ಹೋಗಿ. ಇಬ್ಬರು ಹೆಣ್ಮಕ್ಳು ಬೇರೆ ಇದ್ದಾರೆ, ಬರ್ರಿ ಬರ್ರಿ. ಹಂಗೆ ಮಾಡದ ಸಾರ್? ಏಯ್ ಬನ್ರಲೋ, ನಾನು ಆಲ್ರೆಡಿ ಸೆಟ್ಲ್ ಆಗ್ಬಿಟ್ಟಿದ್ದೀನಿ, ಬನ್ನಿ ಬನ್ನಿ ಬನ್ನಿ. ನಿಮ್ಗೆ ಹರೀಶ್ ಎಷ್ಟು ವರ್ಷದಿಂದ ಪರಿಚಯ? ಅವನು ನನ್ನ ಕಾಲೇಜ್ ಮೇಟು, ಭಾಳ ವರ್ಷಗಳಿಂದ ಪರಿಚಯ. ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಅವನದು ಪರ್ಸ್ನಲ್ ವಿಷಯ. ಅವನು ಬಹಳ ರೊಮ್ಯಾಂಟಿಕ್ ಪರ್ಸನ್, ಅವನಿಂದ ತುಂಬ ಜನ ಹುಡುಗಿರು ಬೀಳ್ತಾ ಇದ್ರು. ಅವನು ಭಾಳ ಆಟ ಆಡಿದ್ದಾನೆ. ಮದುವೆ ಆದಮೇಲೆ ಏನಾಯ್ತು ಏನೋ, ಜೆಂಟಲ್ಮ್ಯಾನ್ ಆಗ್ಬಿಟ್ಟ. ಈ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ ಫಸ್ಟು ನಂದಿನಿ ಸಿಗಬೇಕು, ಆಮೇಲೆ ಅವಳು ಒಪ್ಪಿ ಇವನ ಜೊತೆ ಸಂಸಾರ ಮಾಡಬೇಕು. ಒಪ್ಪಲಿಲ್ಲ ಅಂದರೆ ಫ್ಯಾಮಿಲಿ ಕೋರ್ಟು, ಸಪ್ರೇಷನ್ನು, ಡಿವೋರ್ಸ್ ಪ್ರೋಸೆಸ್ ಇರುತ್ತೆ. ಇಷ್ಟೇ ತಾನೇ? ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ? ಪ್ರೀತಿಸಿ ಮದುವೆ ಆಗಿ ಡೈವರ್ಸ್ ಮಾಡ್ಕೊಳ್ತಾರೆ ಅಂದರೆ ನಂಬಕ್ಕೆ ಆಗಲ್ಲ. ಕೆಲವು ಸತ್ಯಗಳೇ ಹಾಗೆ, ನಂಬಕ್ಕೆ ಆಗಲ್ಲ. ಅಂದ್ರೆ ಹೆಣ್ಣಿನ ಮನಸ್ಸಂತೂ ಅರ್ಥನೇ ಆಗಲ್ಲ. ಸರಿಯಾಗಿ ಹೇಳಿದ್ರಿ. ಪಾಂಡವರು ವನವಾಸ ಮಾಡ್ತಿದ್ದಾಗ ಒಮ್ಮೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹೊಟ್ಟೆ ತುಂಬಾ ಹಸಿತಾ ಇತ್ತು, ತಿನ್ನಕ್ಕೇನೂ ಇರಲಿಲ್ಲ. ಅವ್ರಿಗೆ ಕಣ್ಣಿಗೆ ಕಾಣಿಸಿದ್ದು ಒಂದೇ ಒಂದು ಹಣ್ಣಿದ್ದಂತ ಮಾವಿನ ಮರ. ಅವಾಗ ಅಶರೀರ ವಾಣಿ ಕೇಳಿಸುತ್ತೆ, ನಿಮ್ಮ ಮನಸ್ಸಲ್ಲಿ ಏನ್ ಸತ್ಯ ಇದೆಯೋ ಆ ಸತ್ಯ ಹೇಳಿದ್ರೆ ಮಾತ್ರ ಆ ಫಲ ನಿಮಗೆ ಸಿಗೋದು. ಆಗ ಇವ್ರ್ಯಾರು ಸತ್ಯ ಹೇಳೋದಿಲ್ಲ. ಉಳಿದವಳೊಬ್ಳೆ ದ್ರೌಪದಿ ಹಣ್ಣಿಗೆ ತನ್ನ ಮನಸ್ಸಲ್ಲಿದ್ದ ಸತ್ಯ ಹೇಳ್ಕೊಂಡು ಹಣ್ಣಿಗೆ ಕೈ ಹಾಕ್ತಾಳೆ. ಆಗ ಹಣ್ಣು ಕೈಗೆ ಸಿಗುತ್ತೆ. ಏನ್ ನಿಜ ಹೇಳಿದ್ಲು? ದ್ರೌಪದಿ ಹೇಳ್ತಾಳೆ, ಈ ಪಂಚಪಾಂಡವರಿಗಿಂತ ನನಗೆ ಕರ್ಣನ ಮೇಲೆ ಪ್ರೀತಿ ಜಾಸ್ತಿ ಅಂತ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಮ್ಮ ನಮ್ಮ ಹೆಂಡತಿಯರ ಮೇಲೆ ನಮಗೂ ಡೌಟ್ ಬಂದ್ಬಿಡುತ್ತೆ. ರೀ ಸ್ವಾಮಿ, ಹಾಗೆಲ್ಲ ತಿಳ್ಕೊಬೇಡಿ. ಒಂದು ಕಾಯಿಲೆಗೆ ಆಗ್ಬರೋ ಔಷಧಿ ಇನ್ನೊಂದು ಕಾಯಿಲೆಗೆ ಆಗ್ಬರೋದಿಲ್ಲ. ಎಲ್ಲರಿಗೂ ಸಿಕ್ಕಿರೋರು ಒಂದೇ ರೀತಿ ಇರೋದಿಲ್ಲ. ಬೇಗ ಮುಗಿಸ್ಕೊಂಡು ಬನ್ನಿ, ಊಟ ಮಾಡಿ ಮಲಗಿರುತ್ತೆ. ಬೇಗನೆ ಬನ್ನಿ. ಸುಳ್ಳು ಕಲ್ಪನೆ, ಪ್ರೀತಿ ಎಂಬುದು ಅದರ ಯಾತನೆ. ಬಿಟ್ಟು ಹೋಗು ಮುನ್ನ ನನ್ನ, ಕೊಂದು ಹೋಗಬಾರದೆ. ನಿನ್ನ ಬಿಟ್ಟು ಬಾಳುವಂತ ಬಾಳಿನಲ್ಲಿ ಏನಿದೆ? ಅನುರಾಗವೇ ಅಳುತ್ತಾ ಇದೆ ಕಡಲ ನಡುವಿನಲ್ಲಿ ಒಡೆದ ದೋಣಿನ. ತೀರವೆಲ್ಲೋ ಏನೋ ಒಂದು ಕಾಣಿನ. ಯಾಕೆಲೆ ಯಾಕೆಲೆ ಸರ್. ಅಲ್ಲಿ ನೋಡಿ, ಅಲ್ಲೇ ಇದ್ದಾನೆ. ರಂಗಯ್ಯ, ನಾನು ಸಿಟಿಗೆ ಹೋಗಿ ಬರ್ತೀನಿ, ಅಮ್ಮ ಬಂದ್ರೆ ಹೇಳ್ಬಿಡು. ಆಯ್ತು ಯಜಮಾನ್ರ. ಇವನೇ ಕುಮಾರ. ಹಾಯ್ ಕುಮಾರ್. ಏನೋ ರವಿ, ಇಷ್ಟು ದೂರ ಯಾರು ಇವರೆಲ್ಲ? ಬಾಲು ಇಲ್ಲಿ ಬಂದಿದ್ದಾರಾ? ಬಾಲುನಾ? ಇಲ್ಲ, ನೋಡ್ ತುಂಬಾ ದಿನ ಆಯ್ತಲ್ಲ. ನಾನು ಆಗ್ಲೇ ಹೇಳಿಲ್ವಾ ನನ್ ಬಾಲು ಎಂಥವನಂತ ನನಗ್ ಗೊತ್ತು. ಏನ್ ಸಮಾಚಾರ? ಅಯ್ಯೋ ಮ
ಮಾನ್ ಕೆಟ್ಟವನೆ, ನಿನಗ್ ಬರ್ಬಾರ್ದ್ ಬರ. ನಿಲ್ಸಿ, ಯಾಕ್ ಹೊಡಿತಾ ಇದ್ರಿ? ನೀ ಸುಮ್ಮನೆ ನಿಂತ್ಕೊಳ್ರಿ. ಈ ನನ್ ಮಗ ಎಂತ ಕಸಡ ಕೆಲಸ ಮಾಡಿದ ಗೊತ್ತಾ ನಿಮ್ಗೆ? ಕೆಲಸ ಮಾಡಿದೆ ನಿಂದು ಒಂದ್ ಜನ್ಮನೇನು? ಊರಲ್ಲಿ ಮರ್ಯಾದಸ್ತ್ರ ಕುಟುಂಬ ನಮ್ದು, ನಮ್ ಮಾನ ಮರ್ಯಾದೆ ತೆಗಿಬೇಕು. ಬಿಡಿ ಸ್ವಾಮಿ, ನಮ್ ತೋಟದ ಮನೇಲಿ ಯಾವ್ದೋ ಜೋಡಿ ತಂದಿಟ್ಟಿದ್ದಾನೆ. ಅವ್ರ ಆಟ ನೋಡಿದ್ರೆ ಸಂಸಾರಸ್ಥ ತರ ಇಲ್ಲ. ಅವನ್ ವಯಸ್ಸೇನು, ಅವಳ ವಯಸ್ಸೇನು, ಛಿ, ಏನೋ ನಮ್ ತೋಟದ ಮನೇನ ಲಾಡ್ಜ್ ಅನ್ಕೊಂಡಿದ್ಯಾ ಅಥವಾ ಮರ್ಯಾದಸ್ತ್ರ ಮನೆ ಅನ್ಕೊಂಡಿದ್ಯಾ? ಮಗಳೋ, ಮಾತಾಡೋ, ಎಂತೆಂದ್ರ ಸಾವಸ ಮಾಡ್ತೀಯ ನೀನು? ನಿನ್ನ ನನ್ ಮಗ ಅಂತ ಹೇಳ್ಕೊಳಕ್ಕೆ ನನ್ ನಾಚಿಕೆ ಆಗುತ್ತೆ, ತೊಳ್ಗೋ. ಈ ಫೋಟೋಲಿ ಇರೋರ ಇವಳೆ, ಇವಳೆ ಅವಳು. ನನ್ನ ಶಮಿಸ್ಬಿಡಿ ಸರ್, ಬಾಲು ನನ್ನ ಫ್ರೆಂಡೆ. ಅವರಿಬ್ಬರು ವಿಷಯ ತುಂಬಾ ದಿನದಿಂದ ನನಗೆ ಗೊತ್ತಿತ್ತು ಸರ್. ರಂಗೋಲಿ ಅರ್ಧ ಕೆಜಿ ಉಪ್ಪಿಟ್ಟು ರವೆ ಕೊಡಿ, ಆಮೇಲೆ ಒಂದ್ ಕೋಲ್ಗೇಟ್ ಕೊಡಿ, ಒಂದ್ ಕ್ಲೋಸ್ಅಪ್ ಕೊಡಿ, ಒಂದ್ ರೆಕ್ಸೋನಾ ಕೊಡಿ, ಒಂದ್ ಡವ್ ಕೊಡಿ, ಒಂದ್ ಬಾಟಲ್ ತುಪ್ಪ ಕೊಡಿ, ಒಂದ್ ಬಾಟಲ್ ಜೇನುತುಪ್ಪ ಕೊಡಿ, ಒಂದು ಕ್ರ್ಯಾಕ್ ಜ್ಯಾಕ್ ಕೊಡಿ, ಒಂದ್ ಗುಡ್ಡೆ ಕೊಡಿ, ಒಂದ್ ಪ್ಯಾಕೆಟ್ ಚಿಲ್ಲಿ ಪೌಡರ್ ಕೊಡಿ, ಒಂದ್ ಪ್ಯಾಕೆಟ್ ಪಾನ್ಸ್ ಪೌಡರ್ ಕೊಡಿ, ಒಂದ್ ವಿಸ್ಪ ಕೊಡಿ. ನನ್ಗೂ ಹಾಯ್. ಹಾಯ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀನು ನುಪುಟಿ, ನಿಮ್ ಅಕ್ಕನ ಮಗಳ? ಅಲ್ಲಪ್ಪ, ನನ್ ಮಗಳು. ಅಯ್ಯೋ, ನಿಮ್ ಮಗಳ? ನಿಮ್ಮನ್ ನೋಡಿದ್ರೆ ಮದ್ವೆ ಆಗದಿರೋ ಪ್ರೈಮರಿ ಸ್ಕೂಲ್ ಟೀಚರ್ ತರ ಇದ್ದೀರಾ. ನೀವ್ ಮದ್ವೆ ಆಗಿ ಮಗಳಿದ್ದಾಳಂದ್ರೆ ನಾನ್ ನಂಬಲ್ಲಪ್ಪ. ಡೈಲಿ ಬರ್ತೀರಾ ದೇವಸ್ಥಾನಕ್ಕೆ? ಎಲ್ಲಿ, ನಿಮ್ ಕೈ ಕೊಡಿ. ಯಾಕೆ, ನೀವ್ ಜ್ಯೋತಿಷ್ಯ ಬೇರೆ ಹೇಳ್ತೀರಾ? ಏನೋ ಅಲ್ಪ ಸ್ವಲ್ಪ ಗೊತ್ತು. ಸರಿ, ಹೇಳಿ ನೋಡೋಣ. ಬ್ಯೂಟಿಫುಲ್ ಹ್ಯಾಂಡ್. ಇದು ಜ್ಯೋತಿಷ್ಯನಾ? ಏನೋ ಅನ್ನಿಸ್ತು, ಹೇಳ್ದೆ. ಸರಿ ಸರಿ, ಮುಂದೆ. ಹಾ, ಮುಂದೆ ಯು ನೋ ವಾಟ್, ನಿಜವಾಗ್ಲೂ ಇದು ಬರೀ ಕೈ ಅಲ್ಲ, ಇಟ್ಸ್ ಅ ಮ್ಯಾಜಿಕಲ್ ಹ್ಯಾಂಡ್. ಅಮ್ಮ ಹೋಗೋಣ ಬಾ, ಅಮ್ಮ ಅಪ್ಪ ಬರೋ ಟೈಮ್ ಆಯ್ತು. ಸರಿ ಮಗಳೇ, ಹೊರಡೋಣ. ಇಲ್ಲಿಗೆ ನಿಮ್ ಜ್ಯೋತಿಷ್ಯ ಸ್ಟಾಪ್. ಓಕೆನಾ? ಓಕೆ ಓಕೆ. ಫ್ರೀ ಆಗಿದ್ದ ರೂಮ್ ಹತ್ರ ಬನ್ನಿ, ಕರೆಕ್ಟ್ ಆಗಿ ಜ್ಯೋತಿಷ್ಯ ಹೇಳ್ತೀನಿ. ಬಾಲು ಹೊಡೆದಲ್ಲೋ ಚಾನ್ಸು. ಬನ್ನಿ. ಏನಿಲ್ಲ, ಪೂಜೆಗೆ ಹೋಗಿದ್ದೆ. ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಪ್ರಸಾದ ಕೊಡ್ತಿದ್ದೆ, ನಿಮ್ಗೂ ಕೊಟ್ಟು ಹೋಗೋಣ ಅಂತ. ಬನ್ನಿ, ಹೊಸಲ್ ದಾಟ್ ಬನ್ನಿ, ತಗೊಳ್ಳಿ ಪ್ರಸಾದ. ನಿಮ್ಗೊಂದ್ ವಿಷಯ ಗೊತ್ತಾ, ನೀವು ಹುಟ್ಟಿರೋದಕ್ಕೆ ಸೀರೆ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ. ತುಂಬಾ ಹೊಗಳ್ತೀರಾ ಬಿಡಿ. ಸರಿ, ನಾನು ಬರ್ತೀನಿ. ಆಗಾಗ ನಮ್ಮ ರೂಮ್ ಕಡೆ ಬರ್ತಾ ಇರಿ. ನಂದಿನಿ ಅವರೇ. ಹೇಳಿ. ನನ್ನ ಫ್ರೆಂಡ್ ನನ್ನ ಚಾರ್ಜರ್ ತಗೊಂಡು ಹೋಗಿದ್ದಾನೆ, ನಿಮ್ ಚಾರ್ಜರ್ ಕೊಡ್ತೀರಾ ಸ್ವಲ್ಪ? ಒಂದ್ ಎರಡು ನಿಮಿಷ ಕೂತ್ಕೋತೀರಾ? ಓಕೆ. ಏನಾಯ್ತು? ಸಾರಿ ನಂದಿನಿ ಅವರೇ, ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ? ಇವಾಗ ತಾನೆ ಕಾಲ್ ಬಂತು, ನನ್ನ ಕ್ಲೋಸ್ ಫ್ರೆಂಡ್ ತೀರ್ಕೊಂಡ್ಬಿಟ್ಲು. ಸಮಾಧಾನ ಮಾಡ್ಕೊಳ್ಳಿ, ಬೇಜಾರಾಗ್ಬಿಡಿ. ಸ್ನೇಹ ಅಂದ್ರೆ ತುಂಬಾ ಇಷ್ಟ, ಅರ್ಥ ಆಗತ್ತೆ. ಚಿಕ್ಕ ವಯಸ್ಸಿಂದ ನಾನು ಅವಳ ಜೊತೆನೆ ಆಡಿ ಬೆಳೆದಿದ್ದು. ಸಮಾಧಾನ ಮಾಡ್ಕೊಳ್ಳಿ.
ನನ್ ಯಾರ ಹತ್ರ ಹೇಳ್ಕೊಳ್ಳಿ? ನಾನಿದ್ದೀನಲ್ಲ, ನನ್ನ ಹತ್ರ ಹೇಳ್ಕೊಳ್ಳಿ. ನಿಜವಾಗ್ಲೂ ನಾನಿದ್ದೀನಲ್ಲ, ನನ್ ಜೊತೆ ಶೇರ್ ಮಾಡ್ಬೋದು. ನಿಮ್ ಫಾರ್ಮ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ತೋಟದ ಮನೆ ನಿಮ್ದೇ ಅನ್ಕೊಂಡು ಎಷ್ಟು ದಿನ ಬೇಕಾದ್ರೂ ಇರಿ. ಹಾಗಂತ ನಾವ್ ಇಲ್ಲೇ ಇರಕ್ಕಾಗಲ್ವಲ್ಲ. ಮುಂದೇನೋ ಪ್ಲಾನು? ಮುಂಬೈನಲ್ಲಿ ನನ್ಗೊಬ್ಬ ಫ್ರೆಂಡ್ ಇದ್ದಾನಂತ ಹೇಳಿದ್ನಲ್ಲ, ಅವನಿಗೆ ಫೋನ್ ಮಾಡಿದ್ದೀನಿ. ಅಲ್ಲೊಂದು ಫ್ಲಾಟ್ ನೋಡು ಅಂತ. ಅವನೊಂದು 2-3 ಡೇಸ್ ಅಲ್ಲಿ ಫೋನ್ ಮಾಡ್ತಾನೆ, ಆಗ ನಾವಿಬ್ರು ಅಲ್ಲೇ ಸೆಟ್ಲ್ ಆಗ್ತೀವ. ಅಲ್ಲಿವರೆಗೂ ಇಲ್ಲೇ ಇರಿ, ತೊಂದರೆ ಇಲ್ಲ. ನಮ್ಮ ಆಳುಗಳಿಗೆ ಹೇಳ್ತೀನಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ತಾರೆ ನಿಮ್ಗೆ. ನಮ್ಮ ಅಪ್ಪ ಅಮ್ಮ ಬರೋದು ಅಪರೂಪ ಇಲ್ಲಿ, ಹಂಗೂ ಬಂದ್ರು ಏನ್ ತೊಂದರೆ ಇಲ್ಲ. ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ನಾನು ಬರ್ತೀನಿ. ಇಷ್ಟೇ ಸರ್ ನಡೆದಿದ್ದು, ಇನ್ನೇನೋ ನನಗೆ ಗೊತ್ತಿಲ್ಲ ಸರ್. ಇಂಥ ಮುದ್ದಾದ ಮಗುನ್ ಬಿಟ್ಟು ಯಾವನ ಜೊತೆನೋ ಹೋಗಿದ್ದಾಳಲ್ಲ, ಅವಳಿಗೇನು ಬಂದಿತ್ತು? ನಾನಂತೂ ಅವರಿಬ್ರಿಗೂ ಚೆನ್ನಾಗಿ ಬೈದ್ಬಿಟ್ಟೆ. ಅವ್ರ ಗದ್ದೆ ದಾಟಿ ಆವಾಗಲೇ ಓಡೋಗ್ಬಿಟ್ರು. ಆ
ಯಾಕೋ ಏನಾಯ್ತು? ಯಾಕೆ ಗಾಡಿ ನಿಲ್ಸಿದ್ದು? ಬೇಡ ನಡೀರಿ, ಬೆಂಗಳೂರಿಗೆ ಹೋಗೋಣ. ಯಾಕೆ ಅಂದರೆ ಇಲ್ಲಿವರೆಗೂ ನಾನು ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ ಏನೋ ಆಗಿದೆ ಅಂತಲೇ ಹುಡುಕ್ತಾ ಇದ್ದೆ. ಆದರೆ ಯಾವಾಗ ಅವಳು ಇನ್ನೊಬ್ಬನ ಜೊತೆ ಇದ್ದಾಳೆ ಅಂತ ಗೊತ್ತಾಯ್ತೋ ಬೇಡ ಹುಡುಕೋದ್ರಲ್ಲ ಅರ್ಥ ಇಲ್ಲ. ಏಯ್, ಏನು ತಮಾಷೆ ಆಡ್ತಾ ಇದೀಯಾ? ನಾವು ಹುಡುಕ್ಬೇಕು, ನಾನು ಬಂದಿರೋದು ನಿಮ್ಮಿಬ್ಬರನ್ನ ಸೇರ್ಸಕ್ಕಲ್ಲ. ಒಂದಲ್ಲ ಎರಡಲ್ಲ ಐದು ಐದು ಲಕ್ಷ ರೂಪಾಯಿ ಬರ್ಬೇಕು ನನ್ಗೆ, ಅಲ್ಲಿವರೆಗೂ ಹುಡುಕ್ತಾ ಇರ್ಬೇಕು. ಬಾಬಣ್ಣ, ನಿಮ್ಮ ದುಡ್ಡು ನೀನು ಸುಮ್ಮನೆ, ನಾನು ಮಾತಾಡ್ತೀನಿ. ಬಾಬಣ್ಣ, ನಿಮ್ಗೆ 5 ಲಕ್ಷ ಕೊಡಿಸೋ ಜವಾಬ್ದಾರಿ ನಂದು, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡು ಹರಿ, ನಿನಗೆ ನಿನ್ನ ಹೆಂಡತಿ ಬೇಡ, ಒಪ್ಕೋತೀನಿ. ಆದರೆ ಈ ಮಗುಗೆ ನಿನ್ನ ಮಗಳಿಗೆ ತಾಯಿ ಬೇಕು ಕಣೋ, ಅದಕ್ಕೋಸ್ಕರನಾದರೂ ಅವಳನ್ನ ಹುಡುಕ್ಬೇಕು. ಸರ್ ಬೇಡ ಸರ್, ಇವ್ರು ಹೇಳ್ತಿರೋದು ಕರೆಕ್ಟು, ನಾವು ಬೆಂಗಳೂರಿಗೆ ವಾಪಸ್ ಹೋಗ್ಬಿಡದ ಸರ್. ಏನ್ ಸರ್, ನೀವು ದುಡ್ಡು ಬೇಕಾ ನಿಮಗೆ? ಬೇಕು ಸರ್. ಹುಡುಕನ ಸರ್? ಹೋಗೋಕಡೆ ಏನೇ, ನನ್ನ ಮಕ್ಕಳು ಕಾರನ್ನೇ ಕೊಂಡ್ಕೊಂಡಂಗೆ ಆಡ್ತಾರೆ. ನೋಡಮ್ಮ, ಎಲ್ಲ ಕ್ಲಿಯರ್ ಆಯ್ತಲ್ಲ. ನನಗಂತವನ ಅವಶ್ಯಕತೆ ಇಲ್ಲ. ಇಂಥ ಥರ್ಡ್ ಕ್ಲಾಸ್ ಫೆಲೋ ನಾನು ಲವ್ ಮಾಡಿದ್ದಕ್ಕೆ ನನ್ನ ಮನಸ್ಸಿನ ನಾನೇ ಆಸಿಡ್ ಹಾಕಿ ತೊಳ್ಕೋಬೇಕು. ಸಾಕು, ನನಗೀಗ ಜೀವನದ ಸತ್ಯ ಏನು ಅಂತ ಗೊತ್ತಾಗಿದೆ. ನಾನೀಗ ಹೋಗ್ತೀನಿ, ಅಪ್ಪ ಅಮ್ಮ ಗಾಬರಿ ಆಗಿರ್ತಾರೆ. ಪ್ಲೀಸ್ ನನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ. ಇನ್ನೇನು ಯೋಚನೆ ಮಾಡ್ತೀಯಾ? ಮೊದಲೇ ಇವಳನ್ನ ಬಿಟ್ಬಿಡೋಣ ಅತ್ತಮ್ಮ. ನೀನು ನಡಿ ನಡಿ ನಡಿ, ಬಾ ಬಾ ಬಾ. ಏ ಬಾಪ, ನನ್ನ ನಂಬರ್ ತಗೊಂಡಿದೆಯಲ್ಲ ಪ್ರೀತಿ, ಮನೆಗೆ ಹೋದ್ಮೇಲೆ ಫೋನ್ ಮಾಡಿ. ಓಕೆ ಪ್ರೀತಿ ಅವರೆ, ಬಾಯ್. ಥ್ಯಾಂಕ್ ಯು ಸರ್. ಹುಷಾರಾಗಿ ಬಾ. ಓಕೆ ಸರ್, ಬಾಯ್. ಕಾ ಸರ್, ನಂಗೆ ಸುಗರ್ ಐತೆ ಸರ್, ಈ 2 ಬಿಸ್ಕೆಟ್ ಆದ್ರೂ ಕೊಡಿಸ್ಬಿಡಿ ಸರ್. ಹ್ಞೂ, ಅನ್ನಕ್ಕೆ ಮುಂಚೆ ಹೋಟ್ಲಿಗೆ ತಿರುಗಿಸ್ತಾ ಇದೆಯಲ್ಲಪ್ಪ ಗಾಡಿನ, ನೋಡಿ. ಸರ್, ಇವ್ರನ್ನೆಲ್ಲಾದರೂ ನೋಡಿದ್ದೀರಾ? ಕೊಡಿ. ಇಲ್ಲ ಸರ್, ನಾನು ಇವ್ರನ್ನ ನೋಡಿಲ್ಲ. ಚಿಕ್ಕ ಆಗ್ಲಿಲ್ವಾ? ಯಾರು? ನೋಡಮ್ಮ, ನಿನ್ ಗಂಡ ಮಗು ಕೆಳಗಡೆ ಇದ್ದಾರೆ, ನಿನ್ನೆ ಹುಡುಕ್ತಾ ಇದ್ದಾರೆ. ನಾನೇನು ಹೇಳಲಿಲ್ಲ, ನಿನ್ನ ಪರ್ಸ್ನಲ್ ವ್ಯವಹಾರ ನನಗೆ ಬೇಡ. ನೀನು ಯಾರ ಜೊತೆನಾದರೂ ಓಡ್ ಬಂದಿರೋ ನನಗೇನು? ನೀವು ನನಗೆ ಸುಳ್ಳು ಐ ಡಿ ಕೊಟ್ಟು ರೂಮ್ ತಗೊಂಡಿದ್ದೀರಾ. ಇನ್ನು 10 ನಿಮಿಷದಲ್ಲಿ ರೂಮ್ ಖಾಲಿ ಮಾಡಿಲ್ಲ ಅಂತಂದ್ರೆ ಪೊಲೀಸ್ನವ್ರನ್ನ ಕರೆಸ್ತೀನಿ. ಹ್ಞೂ, ಹಿಂದೆ ಗೇಟಿಂದ ತೋಪ್ ಕಡೆಯಿಂದ ಹೋಗ್ಬಿಡಿ. ಹ್ಞೂ, ಕಟ್ಟಿ ಗಂಟು ಮೂಟೆ. ಅಪ್ಪ ಬೇಡ, ಅಪ್ಪ ಬೇಡ ಅನ್ಬಾರ್ದಮ್ಮ, ಹೊಟ್ಟೆ ಹಸಿಯುತ್ತಲ್ವಾ, ಕುಡಿಯಮ್ಮ.